हेलो एव्रीवन वीक्षकरिगेल्ल नमस्कार एस टी जे के होम रेसिपीस के स्वागत नानु श्वेता मूर्ति इवत्तु नानु ओंदु सिंपल आगिरुवंत मनेयल्ले इरो पदार्थगळन्नु उपयोगिसिकोंडु माडुवंत ओंदु पेड तगोंडु बंदिद्दीरि नीवु बेरे बेरे रीतियादंत नाना रीतिय पेडगळन्नु तिंदिर्तीर आदरे इवत्तु तोरिस्ता इरुवंतद्दु स्वल्प डिफरेंट आगिरुवंतद्दु बेसन कोकोनट पेड तुंबा ईजियागि माडुवंतद्दु ಬನ್ನಿ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ. ಇದನ್ನು ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇದರಿಂದ ವಿಡಿಯೋ ನೋಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆಯೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಈ ವಿಡಿಯೋ ಅಥವಾ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಮತ್ತು ಇದನ್ನು ಬೇರೆಯವ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ. ಬನ್ನಿ ಇವಾಗ ಈ ಪೇಡ ಮಾಡೋ ವಿಧಾನ ಮತ್ತು ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಸ್ಟವ್ ಆನ್ ಮಾಡಿ ಅದರ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆದ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಹಸು ತುಪ್ಪ ಉಪಯೋಗಿಸಿದ್ದೀನಿ. ನಿಮ್ಮ ಹತ್ರ ಯಾವ ತುಪ್ಪನಾದರೂ ಉಪಯೋಗಿಸ್ಬೋದು, ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಕಡಲೆಹಿಟ್ಟು ಬೇಸನ್ ಇದೆಯಲ್ಲ ಅದನ್ನು ಹಾಕೋತೀನಿ. ಕಡಲೆಹಿಟ್ಟನ್ನು ಹಾಕೋತೀನಿ. ನೋಡಿ, ನಾನು ಕಡಿಮೆ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ. ಅದೇ ಸುಮಾರು ಸ್ವೀಟ್ ಆಗುತ್ತೆ. ನೀವು ಚೆನ್ನಾಗಿ ಅಭ್ಯಾಸ ಆದಮೇಲೆ ಇದರ ಡಬಲ್ ಕ್ವಾಂಟಿಟಿನಲ್ಲಿ ತೊಗೊಂಡು ಮಾಡಬಹುದು. ತುಪ್ಪ ಮತ್ತು ಬೇಸನ್ ಏನಿದೆ ಅದನ್ನು ಕಡಿಮೆ ಉರಿನಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರಿಯೋಣ. ನಾನ್ ಸ್ಟಿಕ್ ಪಾತ್ರೆ ಇದ್ದರೆ ಈಸಿ ಆಗುತ್ತೆ, ಇದರಲ್ಲೂ ಏನು ಕಷ್ಟ ಆಗಲ್ಲ. ನಾನು ಸ್ವಲ್ಪ ದಪ್ಪ ಕಡಾಯಿ ಉಪಯೋಗಿಸಿದ್ದೀನಿ, ದಪ್ಪ ತಳದ ಪಾತ್ರೆ ಇರುತ್ತಲ್ಲ ಅದನ್ನು ಉಪಯೋಗಿಸಿದ್ದೀನಿ. ಇದನ್ನು ಚೆನ್ನಾಗಿ ಸುಮಾರು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಹುರಿಯೋಣ. ಅಂದರೆ 5 ಅಥವಾ ಇನ್ನೂ ಸ್ವಲ್ಪ ಜಾಸ್ತಿನೂ ಟೈಮ್ ತೊಗೊಳುತ್ತೆ ಒಂದೊಂದು ಸರಿ. ಯಾಕೆ ಅಂತ ಅಂದರೆ ಕಡಲೆ ಹಿಟ್ಟು ತುಪ್ಪ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದು ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಡಾರ್ಕ್ ಆಗಿ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರಿಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಮುಂಚೆ ಇದ್ದಿದ್ದಕ್ಕೂ ಈಗಲೂ. ಅದಾದಮೇಲೆ ನಾನು ಇನ್ನೂ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೋತೀನಿ. ಮೊದಲು 1 ಟೇಬಲ್ ಸ್ಪೂನ್ ಹಾಕ್ಕೊಂಡೆ, ಅದಾದಮೇಲೆ 1 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಹುರಿತೀನಿ. ಇವಾಗ ಸುಮಾರು ಏನಿಲ್ಲ ಅಂದರೂ 10 ನಿಮಿಷ ಅಥವಾ 1/2 ಗಂಟೆಗಳ ಕಾಲನಾದ್ರೂ ಕಡಿಮೆ ಊರಿನಲ್ಲೇ ಇಟ್ಕೊಂಡು ಹುರಿಬೇಕಾಗುತ್ತೆ. ನೋಡಿ, ಈ 1 ಸ್ಪೂನ್ ಹಾಕಿದ ತಕ್ಷಣ ಯಾವ ರೀತಿ ಕಡಲೆ ಹಿಟ್ಟು ಅದನ್ನು ತುಪ್ಪನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಸಾಫ್ಟ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಹೀಗೆ ಹುರಿಬೇಕಾಗುತ್ತೆ ಚೆನ್ನಾಗಿ. ಏನಿಲ್ಲ ಅಂದರೂ ಮಿನಿಮಮ್ 10 ನಿಮಿಷಗಳ ಕಾಲನಾದರೂ ಚೆನ್ನಾಗಿ ಹುರಿಬೇಕು. ಈಗ ಸುಮಾರು 15 ನಿಮಿಷಗಳ ಕಾಲ ನಾನು ತುಪ್ಪದಲ್ಲಿ ಹುರಿದಿದ್ದಾಗಿದೆ ಕಡಲೆ ಹಿಟ್ಟನ್ನು. ಈಗ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಹಾಲಿನ ಪುಡಿ ಸೇರಿಸ್ಕೊತಾ ಇದ್ದೀನಿ, ಮಿಲ್ಕ್ ಪೌಡರು. ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ತೊಗೋಬೋದು ಅಥವಾ ಕಡಿಮೆನೂ ಮಾಡ್ಕೋಬಹುದು. ನಾನು ಎಲ್ಲಾವುದು 1 ಕಪ್ ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು, ಹಾಲಿನ ಪುಡಿ ಮತ್ತು ಕೊಬ್ಬರಿ ಪುಡಿ. ಇದು ಕೊಬ್ಬರಿ ಪುಡಿ ಇಲ್ಲ ಅಂತ ಹೇಳಿದ್ರೆ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಇದ್ದರೆ ಅದನ್ನು ಉಪಯೋಗಿಸ್ಕೊಳ್ಳಿ. ನಾನು ಕೊಬ್ಬರಿಯ ಬ್ರೌನ್ ಪಾರ್ಟ್ ಇರುತ್ತಲ್ಲ ಅದನ್ನು ರಿಮೂವ್ ಮಾಡಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಸಣ್ಣ ಕಂಪ್ಲೀಟ್ ಸಣ್ಣದಾಗಿ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಹೇಗಿರುತ್ತೆ ಅದೇ ರೀತಿ ಮಾಡಿದ್ದೀನಿ. ಮತ್ತು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಮಾಡೋ ವಿಧಾನ ಕೂಡ ಅದೇ ಅಲ್ವಾ. ಇದನ್ನೆಲ್ಲ ಒಂದು ಸರಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಅಲ್ಲಲ್ಲೇ ಗಂಟುಗಳಾಗಿರೋದು ನಿಮಗೆ ಗೊತ್ತಾಗ್ತಾ ಇದೆ. ಗಂಟುಗಳನ್ನು ಹುಡ್ಕೋತಾ ಹಾಗೆಯೇ ಇದನ್ನು ಚೆನ್ನಾಗಿ ಹುರಿಬೇಕು. ಇದನ್ನು ಸುಮಾರು 1-2-3 ನಿಮಿಷ ಹುರಿದ್ರೆ ಸಾಕಾಗುತ್ತೆ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಷ್ಟೇ. ಮ್ಯಾಕ್ಸಿಮಮ್ ಅಂದರೆ 1-5 ನಿಮಿಷಗಳ ಕಾಲ ಹುರಿರಿ, ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿಯಲ್ಲಿ. ಹಾಗೆಯೇ ಅದರಲ್ಲಿರೋ ಗಂಟುಗಳನ್ನು ಒಡಕ್ಕೋಬೇಕಾಗುತ್ತೆ. ತುಂಬ ಸಿಂಪಲಾಗಿ ಫಾಸ್ಟಾಗುವಂಥದ್ದು. ನಾನು ಇದಕ್ಕೆ ಏಲಕ್ಕಿ ಪೌಡರು ಅಥವಾ ಬೇರೆ ಯಾವುದೇ ಫ್ಲೇವರನ್ನು ಉಪಯೋಗಿಸಿಲ್ಲ. ನೀವು ಇಷ್ಟಪಡೋದಾದರೆ ಖಂಡಿತ ಉಪಯೋಗಿಸ್ಕೊಳ್ಳಿ. ನಾನಿಲ್ಲಿ ಪೇಡ ಮಾಡ್ತಿರೋದ್ರಿಂದ ನಾನು ಹಾಲಿನ ಪುಡಿ ಮತ್ತು ಹಾಲು ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ. ನೋಡಿ, ಆಲ್ಮೋಸ್ಟ್ ಎಲ್ಲ ಗಂಟುಗಳೆಲ್ಲ ಹೊಡೆದು 1-5 ನಿಮಿಷಗಳ ಕಾಲ ಚೆನ್ನಾಗಿ ಹುರಿದಿದ್ದೀನಿ. ಇದಾದಮೇಲೆ ನಾವು ಇದಕ್ಕೆ ನೆಕ್ಸ್ಟ್ ಉಪಯೋಗಿಸೋವಂಥ ಪದಾರ್ಥ ಅಂದರೆ ಹಾಲು. ಹಾಲು ಆ ಹಾಲನ್ನು ನಾನು ಕಾಯಿಸಿ ಆರಿಸಿರೋವಂಥದ್ದು. ಬೇಕಾದರೆ ಬಿಸಿ ಹಾಲು ಕೂಡ ತೊಗೋಬಹುದು, ಕಾದಿರಬೇಕಷ್ಟೇ. ಹಸಿ ಹಾಲನ್ನು ಉಪಯೋಗಿಸೋದು ಬೇಡ ಡೈರೆಕ್ಟಾಗಿ, ಕಾಯಿಸಿ ಬಿಸಿ ಇದ್ರೂ ಪರವಾಗಿಲ್ಲ, ತಣ್ಣಗಿದ್ರೂ ಪರವಾಗಿಲ್ಲ, ಆ ರೀತಿ ಹಾಲನ್ನು ಹಾಕ್ಕೊಳ್ಳಿ. ನೋಡಿ, ಎಲ್ಲವೂ 1 ಕಪ್ಪು, ಈಸಿ ಮಾಡೋವಂಥದ್ದು. ಮೆಷರ್ಮೆಂಟುಗಳು ಕೂಡ ತುಂಬ ಈಸಿ ಇದೆ. ಎಲ್ಲ 1 ಕಪ್ಪು ಹಾಲು, ಕೊಬ್ಬರಿ ಪುಡಿ ಮತ್ತು ಕಡಲೆ ಹಿಟ್ಟು
ಮಿಲ್ಕ್ ಪೌಡರು ಎಲ್ಲ ಒಂದೊಂದು ಕಪ್ ಉಪಯೋಗಿಸಿದ್ದೀನಿ. ನೆಕ್ಸ್ಟು ಸಕ್ಕರೆ ಉಪಯೋಗಿಸ್ತೀನಿ, ಅದು ಕೂಡ ಒಂದು ಕಪ್ಪು, ಎಲ್ಲ ಒಂದೊಂದು ಕಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮತ್ತು ಸಣ್ಣ ಪುಟ್ಟ ಕಂಟ್ ಏನಾದರೂ ಇದ್ದರೆ ಅದನ್ನು ಕೂಡ ಆ ಲಂಬ್ಸ್ ಎಲ್ಲ ರಿಮೂವ್ ಮಾಡಬೇಕು. ಅಂದರೆ ಚೆನ್ನಾಗಿ ನಾದ್ತಾ ಇದ್ದರೆ, ಅದರಲ್ಲಿ ಸ್ಪ್ಯಾಚುಲೆಯಿಂದ ನಾದ್ತಾ ಇದ್ದರೆ ಗಂಟುಗಳು ಕೂಡ ಬೇಗ ಹೋಗುತ್ತೆ. ಹಾಗೆ ಸಣ್ಣ ಊರಿನಲ್ಲೇ ಮಾಡಬೇಕು ಈ ಪೂರ್ತಿ ರೆಸಿಪಿ. ಏನು ಮಾಡ್ತೀವಿ ಅದು ಕಂಪ್ಲೀಟಾಗಿ ಸಣ್ಣ ಊರಿನಲ್ಲೇ ಮಾಡಬೇಕಾಗುತ್ತೆ. ಬೇಯಿಸ್ತಾ ಬೇಯಿಸ್ತಾನೆ ಅದೆಲ್ಲ ಒಡೆದೋಗುತ್ತೆ, ಹಾಗೆ ಗಟ್ಟಿ ಕೂಡ ಆಗುತ್ತೆ. ಎಲ್ಲಿ ತನಕ ಗಟ್ಟಿ ಬರಬೇಕಪ್ಪ ಅಂತ ಹೇಳಿದ್ರೆ, ಪೇಡದ ಕನ್ಸಿಸ್ಟೆನ್ಸಿ ಗೊತ್ತಿರಲ್ವ, ಅಲ್ಲಿ ತನಕ ಬರಬೇಕಾಗುತ್ತೆ ಗಟ್ಟಿ. ಅದಾದಮೇಲೆ ಮತ್ತೆ ಕೂಡ ಬೇಯಿಸ್ಬೇಕು. ಇದು ಚೆನ್ನಾಗಿ ಹೊಂದ್ಕೋಬೇಕು ಎಲ್ಲದನ್ನೂ. ಸಕ್ಕರೆ ಒಂದು ಬಾಕಿ ಇದೆ ಹಾಕೋವಂಥದ್ದು, ಅದು ಬಿಟ್ಟರೆ ಇನ್ನೆಲ್ಲ ಆಗಿದೆ. ಈಗ ನೋಡಿ ಒಂದು ಕಪ್ ಸಕ್ಕರೆ ಕೂಡ ತಗೋತಾ ಇದ್ದೀನಿ. ಇದು ಕರೆಕ್ಟಾಗಿರುತ್ತೆ, ತುಂಬ ಜಾಸ್ತಿನೂ ಅಲ್ಲ, ತುಂಬ ಕಡಿಮೆನೂ ಅಲ್ಲ ಸ್ವೀಟು. ನೀವು ಕಡಿಮೆ ಅಥವಾ ಜಾಸ್ತಿ ಬೇಕು ಅಂದರೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಿಮ್ಮ ರುಚಿಗೆ ಅನುಸಾರವಾಗಿ ನಿಮ್ಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡ್ಕೋಬೋದು. ಈಗ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಏಕೆಂದರೆ ಈ ಬಿಸಿನಲ್ಲಿ ಮಿಕ್ಸ್ ಮಾಡಬೇಕು. ಬಿಸಿ ಬಿಸಿ ಇರುತ್ತೆ ಅಲ್ವಾ, ಈ ಸಕ್ಕರೆನ ಮಿಕ್ಸ್ ಮಾಡಬೇಕು. ಹಾಗೆ ಫುಲ್ಲು ಮಿಕ್ಸ್ ಮಾಡ್ತಾ ಅದು ಕರಗುತ್ತೆ, ಅದರಲ್ಲಿ ಕರಗಿ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿ ತನಕ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಬಿಡಬಾರ್ದು. ಕೈ ಆಡಿಸೋದನ್ನು ಬಿಡಬಾರ್ದು, ಯಾಕೆಂದರೆ ತಳ ಹತ್ತುತ್ತೆ, ಬೇಗ ತಳ ಹತ್ತಿಬಿಡತ್ತೆ ಆ ಕಾರಣಕ್ಕೆ. ಈಗ ನೋಡಿ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕೆಂದರೆ ಅದು ಬಿಸಿಯಾಗಿ ಕರಗಬೇಕಲ್ವ. ಉಪ್ಪಾದರೆ ಬೇಗ ಹೊಂದ್ಕೊಳ್ಳುತ್ತೆ, ಅದೇ ಸಕ್ಕರೆ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ ಕಂಪ್ಲೀಟಾಗಿ ಅದು ಕರಗಿ ಆಮೇಲೆ ಪೇಡ ಕನ್ಸಿಸ್ಟೆನ್ಸಿ ಬರೋ ತನಕ ಚೆನ್ನಾಗಿ ಬೇಯಿಸಬೇಕಾಗುತ್ತೆ ಕಡಿಮೆ ಊರಿನಲ್ಲೇ. ಫೈನಲಿ ನಾನು ಇನ್ನೊಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಇಷ್ಟಪಡೋರು ಖಂಡಿತ ಇನ್ನೊಂದೆರಡು ಸ್ಪೂನ್ ಧಾರಾಳವಾಗಿ ಹಾಕೋಬೋದು. ನಾನು ತೊಗೊಂಡಿರೋವಂಥ ಮೆಷರ್ಮೆಂಟ್ಗೆ ಇಷ್ಟು ಸಾಕಾಗುತ್ತೆ, ಮೂರು ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಮೊದಲೊಂದು ತೊಗೊಂಡೆ, ಮಧ್ಯೆ ಇನ್ನೊಂದು ಸರಿ ಹಾಕೊಂಡೆ, ಫೈನಲಿ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ಮಾಡುವಂಥದ್ದು ಮುಗಿಯುತ್ತೆ. ಅದಾದಮೇಲೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇದನ್ನು ಸ್ವಲ್ಪ ಕೂಲಾಗಕ್ಕೆ ಬಿಡಬೇಕಾಗುತ್ತೆ, ಯಾಕೆಂದರೆ ಬಿಸಿ ಬಿಸಿನೇ ಮಾಡೋದಕ್ಕಾಗಲ್ಲ, ಕೈ ಸುಡುತ್ತೆ ಆ ಕಾರಣಕ್ಕೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬಿಟ್ಬಿಡೋಣ ತಣ್ಣಗಾಗೋದಕ್ಕೆ. ಕೈಯಿಂದ ಮುಟ್ಟೋ ಅಷ್ಟು ಬಿಸಿ ಆದಾಗ ಇದನ್ನು ಮತ್ತೆ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಸ್ವಲ್ಪನೇ ತೊಗೊಳ್ಳೋಣ. ನಾನಿಲ್ಲಿ ಕರ್ಜಿಕಾಯಿ ಮೋಲ್ಡ್ ಬರುತ್ತೆ ನೋಡಿ, ರೌಂಡ್ ಶೇಪಲ್ಲಿರುವಂಥದ್ದು ಒಂದಿದೆ, ಅದಕ್ಕೆ ಹಾಕೋತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಬರುತ್ತೆ, ನೀವು ಬೇಕಾದರೆ ಪೇಡ ಶೇಪ್ನೂ ಕೊಟ್ಕೊಳ್ಳಿ. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ. ಒಂದು ಸೈಡು ಅದರೊಳಗಡೆ ನಾನು ತುಂಬ್ತಾ ಇದ್ದೀನಿ ನೋಡಿ, ಅದ್ರ ಮೇಲೆ ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಅದರೊಳಗಡೆ ಹಾಕ್ಬಿಟ್ಟು. ನಿಮಗೆ ರೌಂಡ್ ಶೇಪ್ ಬೇಕು ಅಥವಾ ಪೇಡ ಶೇಪ್ ಬೇಕು ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಳಿ, ಅದು ಶೇಪ್ ಏನು ಇಂಪಾರ್ಟೆಂಟ್ ಅಲ್ಲ, ಟೇಸ್ಟ್ ಅಷ್ಟೇ ಇಂಪಾರ್ಟೆಂಟು. ನಾನು ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೆ ಈ ರೀತಿ ಮಾಡಿದ್ದೀನಿ ನೋಡಿ. ಈ ರೀತಿ ಸಿಂಪಲ್ಲಾಗಿ ಒಂದು ಡಿಸೈನ್ ಬಂದುಬಿಡತ್ತೆ. ನಿಮ್ಮ ಹತ್ರ ಬೇರೆ ಯಾವುದಾದ್ರು ಮೋಲ್ಡ್ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಳಿ. ನೋಡಿ ಇನ್ನೊಂದು ತೋರಿಸ್ತೀನಿ ನಾನು ಯಾವ ರೀತಿ ಮಾಡೋದು ಅಂತ. ಗೊತ್ತಾಗ್ತಿದೆಯಲ್ಲ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ. ಅದೇ ಮೋಲ್ಡ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಟೈಟಾಗಿ ಇದನ್ನು ತುಂಬೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ, ಸ್ವಲ್ಪ ಬಿಸಿನಲ್ಲಿ ಸಾಫ್ಟಾಗಿರುತ್ತೆ. ಗಟ್ಟಿ ಅಂದರೆ ಪೇಡ ಏನಿರುತ್ತೆ ಕನ್ಸಿಸ್ಟೆನ್ಸಿ ಅಷ್ಟು ಗಟ್ಟಿ ಇರುತ್ತೆ. ಈಗ ಇದನ್ನು ಈ ರೀತಿ ಪ್ರೆಸ್ ಮಾಡಿದ ಆದಮೇಲೆ ಪ್ಲೇಟಿಗೆ ನಾವು ಯಾವುದು ಸರ್ವ್ ಮಾಡ್ತೀವಿ ಆ ಪ್ಲೇಟಿಗೆ ಡೈರೆಕ್ಟಾಗಿ ಹಾಕ್ಕೊಂಡ್ಬಿಡೋದು. ಮತ್ತು ಈ ಮೋಲ್ಡ್ಗೆ ಎಣ್ಣೆ ಹಾಕಬೇಕು ಅಥವಾ ತುಪ್ಪ ಹಾಕಬೇಕು ಆ ಥರ ಏನೂ ಇರಲ್ಲ ನೋಡಿ. ಇನ್ನೊಂದು ಹಾಕೋತಾ ಇದ್ದೀನಿ, ರೆಡಿ ಆಯಿತು. ಹೀಗೆ ಪ್ರತಿಯೊಂದನ್ನು ಮಾಡ್ಕೊಳ್ಳೋಣ. ಈಗ ಸ್ವೀಟ್ ರೆಡಿಯಾಗಿದೆ, ಇಷ್ಟೇ ಸಾಕಾಗುತ್ತೆ. ಆದರೆ ಇನ್ನೊಂದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಅಲಂಕಾರ ದೃಷ್ಟಿಯಿಂದ ಕಪ್ಪು ದ್ರಾಕ್ಷಿ ಇರುತ್ತಲ್ಲ, ಕಪ್ಪು ಒಣ ದ್ರಾಕ್ಷಿ, ಅದನ್ನು ಈ ಸ್ವೀಟ್ ಮೇಲೆ ಇಡ್ತಾ ಇದ್ದೀನಿ. ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ ಅಷ್ಟೇ. ಇದು ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಉಪಯೋಗಿಸಿ, ಇಲ್ಲಾಂದರೆ ಪರವಾಗಿಲ್ಲ. ಅಥವಾ ಇದ್ರ ಬದಲು ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸನ್ನು ಉಪಯೋಗಿಸ್ತೀನಿ ಅಂದರೂ ಕೂಡ ಖಂಡಿತ ಉಪಯೋಗಿಸ್ಬಹುದು. ನಿಮಗೆ ಅದನ್ನು ಇಡ್ತಾ ಇದ್ದರೆ ಗೊತ್ತಾಗುತ್ತೆ, ಇದು ಟೇಸ್ಟ್ ಪೇಡ ಥರ ಇರುತ್ತೆ, ಬಟ್ ನೋಡೋದಕ್ಕೆ ಸ್ವಲ್ಪ ಚೇಂಜ್ ಕಾಣಲಿ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ರೀತಿ ಮಾಡಿರೋವಂಥದ್ದು. ಆ್ಯಕ್ಚುಲಿ ಸ್ವೀಟ್ಸ್ ಇದಕ್ಕಿಂತ ಜಾಸ್ತಿ ಆಗಿತ್ತು, ನಾನು ಪ್ಲೇಟಿಗೆ ಇಟ್ಟಿರೋದಿಷ್ಟೇ, ಇಷ್ಟೇ ಸಾಕು ತೋರಿಸೋದಕ್ಕೆ ಅನ್ನೋ ಕಾರಣಕ್ಕೆ. ಇನ್ನು ಒಂದು ಏನಿಲ್ಲ, 5-6 ಸ್ವೀಟ್ಸ್ ಆಯಿತು. ನೋಡ್ಬೋದು ನೀವು, 10 ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.